ಎಲ್ಲರಿಗೂ ನಮಸ್ಕಾರ. ಮಧುವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಯಕ್ ಹೆಬ್ರಿ. ಜೇನು ಕೃಷಿಯ ಒಂದು ಸಣ್ಣ ಮಾಹಿತಿಯನ್ನು ಇಟ್ಕೊಂಡು ನಾನು ಮತ್ತೆ ನಿಮ್ಮ ಮುಂದೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಜೇನು ಕುಟುಂಬಗಳಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇದೆಲ್ಲ ಜೇನು ಕೃಷಿಯಲ್ಲಿ ಜೇನು ನೊಣಗಳ, ಜೇನು ಕುಟುಂಬಗಳ ಅಭಿವೃದ್ಧಿ ಸಮಯ ಅಂತ ನಾವು ಕರಿತೇವೆ. ಈ ಅಭಿವೃದ್ಧಿ ಸಮಯದಲ್ಲಿ ಒಂದು ಕುಟುಂಬವು ಎರಡು ಕುಟುಂಬವಾಗಿ ಪಾಲಾಗಿ ಹೋಗುವಂಥದ್ದು, ಅಥವಾ ನಾವು ಪಾಲು ಮಾಡುವಂಥದ್ದು, ಒಂದೇ ಕೃತಕವಾಗಿ ಪಾಲು ಮಾಡುವಂಥದ್ದು, ಇಲ್ಲಾಂದ್ರೆ ತಾನಾಗಿಯೇ ಪಾಲಾಗಿ ಅದು ಪ್ರಕೃತಿಯಲ್ಲಿ ಹೋಗಿ ಸೇರುವಂಥದ್ದು, ಅಥವಾ ಹೆಚ್ಚಾಗಿ ಜೇನು ಕೃಷಿಕರೇನು ಮಾಡ್ತಾರೆ ಅಂತ ಹೇಳಿದ್ರೆ ಕೃತಕವಾಗಿ ಪಾಲು ಮಾಡಿದ ಕುಟುಂಬವನ್ನ ಹೊಸ ಜೇನು ಕೃಷಿಕರಿಗೆ ನೀಡುವಂಥದ್ದು, ಮಾರಾಟ ಮಾಡುವಂಥದ್ದು. ಹಾಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಜೇನು ಕೃಷಿಯ ಬಗ್ಗೆ ತರಬೇತಿ ಕಾರ್ಯಾಗಾರಗಳನ್ನು ನಡೆಸಿಕೊಂಡು ತರಬೇತಿಗಳನ್ನು ಕೊಟ್ಟು ಪೆಟ್ಟಿಗೆಗಳನ್ನು ನೀಡುವಂತ ಸಮಯ. ಈ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಜೇನು ಕುಟುಂಬಗಳನ್ನ ನಾವು ಪಾಲು ಮಾಡಿ ಕೊಡುವಂತ ಪೆಟ್ಟಿಗೆಗಳಲ್ಲಿ ಆರು ಫ್ರೇಮ್ನ ಪೆಟ್ಟಿಗೆ ಆದ್ರೆ, ಉದಾಹರಣೆಗೆ ಮೂರು ಫ್ರೇಮ್ ಜೇನು ತಟ್ಟೆಗಳಿರ್ತವೆ, ಮೂರು ಫ್ರೇಮ್ಗಳು ಖಾಲಿ ಇರ್ತವೆ. ಅಥವಾ ಇಲಾಖೆಗಳಿಂದ ನಾವು ಏನ್ ಪಡಿತೇವೆ, ಅಥವಾ ಎಂಟು ಫ್ರೇಮ್ನ ಪೆಟ್ಟಿಗೆಗಳಾದ್ರೂ ಕೂಡ ಅದರಲ್ಲಿ ನಾಲ್ಕು ಫ್ರೇಮ್ ಮಾತ್ರ ಜೇನು ತಟ್ಟೆಗಳಿರ್ತವೆ, ನೊಣಗಳ ಸಮೇತ ಉಳಿದ ನಾಲ್ಕು ಫ್ರೇಮ್ಗಳು ಖಾಲಿ ಇರ್ತವೆ. ಖರೀದಿ ಮಾಡಿದಂತ ನಾವುಗಳು, ಹೊಸ ಜೇನು ಕೃಷಿಕರು, ನಮ್ಮ ಜೇನು ಪೆಟ್ಟಿಗೆಯ ಖಾಲಿ ಫ್ರೇಮ್ಗಳಿಗೆ ನಾವು ಅಡಿಪಾಯವನ್ನು ಹಾಕಿಕೊಡುವಂತದ್ದನ್ನು ಮಾಡಬೇಕಾಗ್ತದೆ. ಜೇನು ಕೃಷಿಯಲ್ಲಿ ಅಡಿಪಾಯವನ್ನು ಹಾಕಿಕೊಡುವಂತಹ ವಿಡಿಯೋನ ನಾನು ನಿಮ್ಗೆ ಮಾಡ್ತಾ ಇದ್ದೇನೆ, ಬನ್ನಿ ನೋಡ್ಕೊಂಬರು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಮೊದಲನೇ ಬಾರಿ ನೋಡ್ತಿದ್ರಿ, ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ರೀತಿಯ ನಿಮ್ಮ ಸಲಹೆ ಸೂಚನೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಇದೀಗ ಕೃತಕ ಮೇಣದ ಹಾಳೆ ಅಂತ ನಾವು ಹೇಳ್ತೇವೆ. ಈ ಕೃತಕ ಮೇಣದ ಹಾಳೆಯು ಜೇನು ಕೋಣೆಯ ಚೌಕಟ್ಟಿಗೆ ಸರಿ ಹೊಂದುವಂತೆ ಇದನ್ನು ತಯಾರಿಸಿರ್ತಾರೆ. ಇದನ್ನು ನಾವೀಗ ಕತ್ತರಿಸಿ ನಮ್ಮ ಸಂಸಾರ ಕೋಣೆಯ ಚೌಕಟ್ಟಿಗೆ ಅಡಿಪಾಯವನ್ನು ಹಾಕಿಕೊಡುವಂಥ ವಿಧಾನವನ್ನು ತಿಳಿಸ್ತಾ ಇದ್ದೇನೆ. ಮೊದಲಿಗೆ ಈ ಮೇಣದ ಹಾಳೆಯನ್ನು ನಾವು ಉದ್ದವಾಗಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸ್ಕೊಳ್ಬೇಕಾಗ್ತದೆ. ಅಂದಾಜು ಈ ಒಂದು ಜೇನು ಕೋಣೆಗೆ ಸರಿ ಹೊಂದುವಂಥ ಕೃತಕ ಮೇಣದ ಹಾಳೆ 7 ಸೆಂಟಿಮೀಟರ್ನಷ್ಟು ಅಗಲ ಇರ್ತದೆ. ನಾವು 6 ರಿಂದ 7 ತುಂಡುಗಳನ್ನಾಗಿ ಇದನ್ನು ಕತ್ತರಿಸ್ಕೊಳ್ಬೇಕಾಗ್ತದೆ. ಒಂದು ಸೆಂಟಿಮೀಟರ್ನಷ್ಟು ಅಗಲ ಮಾತ್ರ ಇದೆ, ಇದು ಹೆಚ್ಚು ಕಮ್ಮಿ. ಇದಕ್ಕಿಂತ ಜಾಸ್ತಿ ದಪ್ಪದಾಗಿ ಅದನ್ನ ಮಾಡಬಾರದು. ನೋಡಿ, ಈಗ ಇದು ಜೇನುಮೇಣ. ಇದು ನಮ್ಮ ಪೆಟ್ಟಿಗೆಯ ಕಪ್ಪಾದ ಏರಿಗಳನ್ನು ಅಥವಾ ಹಳೆ ಏರಿಗಳನ್ನು ಸಂಸ್ಕರಿಸಿ ನಾವು ಮಾಡಿದಂಥ ಜೇನುಮೇಣ. ಈ ಜೇನುಮೇಣ ನಮಗೀಗ ಇದನ್ನು ಅಂಟಿಸುವಲ್ಲಿ ಉಪಯೋಗಕ್ಕೆ ಬರುತ್ತದೆ. ಒಂದು ವೇಳೆ ನಮ್ಮಲ್ಲಿ ಈಗ ಇಂಥ ಜೇನುಮೇಣ, ನಾವು ಮನೆಯಲ್ಲೇ ಸಂಸ್ಕರಿಸಿದಂಥ ಜೇನುಮೇಣ ಇಲ್ಲದಿದ್ದರೆ, ಇದು ಆ್ಯಕ್ಚುಲಿ ನಾವು ಹಾರ್ಡ್ವೇರ್ ಶಾಪ್ನಿಂದ ತಂದಂಥ ಜೇನುಮೇಣ. ಹಾರ್ಡ್ವೇರ್ ಶಾಪ್ಗಳಲ್ಲಿ ಜೇನುಮೇಣ ಅಂತ ಹೇಳಿದರೆ ಕೊಡ್ತಾರೆ. ಈ ಜೇನುಮೇಣವನ್ನು ತೆಗೆದುಕೊಂಡು ನಾವು ಸಂಸಾರ ಕೋಣೆಯ ಚೌಕಟ್ಟುಗಳಿಗೆ ಫೌಂಡೇಶನ್ ಶೀಟ್ಗಳನ್ನು ಸುಲಭವಾಗಿ ಅಂಟಿಸ್ಬೋದು. ಮೊದಲಿಗೆ ನಾವು ಈ ಜೇನುಮೇಣವನ್ನು ಚಿಕ್ಕದಾಗಿ ಕತ್ತರಿಸ್ಕೊಳ್ಬೇಕಾಗ್ತದೆ. ಈ ತರ ತುಂಡುಗಳನ್ನಾಗಿ ಮಾಡಿ ಒಂದು ತಟ್ಟೆಗೆ ಹಾಕುವಂಥದ್ದು. ಈ ಮೆಣದ ತುಂಡುಗಳನ್ನು ನಾವೀಗ ಕಡಿಮೆ ಉರಿಯಲ್ಲಿ ಬಿಸಿ ಮಾಡ್ತಾ ಇದ್ದೇವೆ. ಘನರೂಪದಲ್ಲಿರುವಂತಹ ಈ ಮೇಣ
ನಿಧಾನವಾಗಿ ದ್ರವ ರೂಪಕ್ಕೆ ಬರುವವರೆಗೆ ನಾವು ಅದನ್ನು ಬಿಸಿ ಮಾಡ್ತಾ ಇರಬೇಕಾಗ್ತದೆ. ಹೆಚ್ಚಿನ ಉರಿಯಲ್ಲಿ ನೀವು ಒಂದೇ ಸಲ ಬಿಸಿ ಮಾಡಿದರೆ ಅದು ಮೇಣ ನೀರಾಗ್ತಾ ಹೋದಾಗೆ ಅದು ಬಿಸಿ ಎಣ್ಣೆಗೆ ನೀರು ಬಿದ್ದಾಗ ಹೇಗೆ ಸಿಡಿತದೋ ಅದೇ ಥರ ಸಿಡಿಯುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಕಡಿಮೆ ಉರಿಯಲ್ಲಿ ಬಿಸಿ ಮಾಡುವಂಥದ್ದು ಒಳ್ಳೆಯದು. ಬಿಸಿ ಮಾಡಿದಂಥ ಮೇಣವನ್ನು ಇಲ್ಲಿ ತಂದಿಟ್ಟಿದ್ದೇವೆ. ಈಗ ನಾವು ಕಟ್ ಮಾಡಿರುವಂಥ ಈ ಥರ ಮೇಣದ ಎಲೆಗಳ ತುಂಡುಗಳನ್ನು ಈ ಥರ ನಾವು ISI ಮಾದರಿಯ ಸಂಸಾರ ಕೋಣೆಯ ಚೌಕಟ್ಟಿಗೆ ಇಟ್ಕೊಂಡು ನಂತರ ಈ ಬಿಸಿ ಮಾಡಿದ ಮೇಣವನ್ನು ಚಮಚದಲ್ಲಿ ನಿಧಾನ ಹೀಗೆ ಕೊಟ್ಟರಾಯಿತು. ಈ ಕಡೆಗೆ ಮತ್ತೆ ಈ ಕಡೆ ಈ ಥರ ನಾವು ಸಂಸಾರ ಕೋಣೆಯ ಚೌಕಟ್ಟಿಗೆ ಅಡಿಪಾಯವನ್ನು ಹಾಕಿಕೊಟ್ಟರೆ ಜೇನುನೊಣಗಳು ಹೊಸ ಎರೆಯನ್ನು ಕಟ್ಟುವಾಗ ನೇರವಾಗಿ ಕೆಳಗಳಿಸ್ತಾ ಬರ್ತವೆ. ಹಾಗೆಯೇ ಇಲ್ಲಾಂದರೆ ಅಂಕುಡೊಂಕಾಗಿ ಕಟ್ಟಿದಾಗ ನಮಗೆ ಮತ್ತೆ ಮುಂದೆ ಪ್ರತಿ ವಾರ ಜೇನು ಪೆಟ್ಟಿಗೆಯನ್ನು ಪರಿಶೀಲನೆ ಮಾಡುವಲ್ಲಿ ನಾವು ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಒಂದು ವೇಳೆ ನೀವು 1 ಸೆಂಟಿಮೀಟರ್ಗಿಂತನೂ ಅಧಿಕವಾಗಿ ಅಥವಾ ಹೆಚ್ಚಾಗಿ ಅಗಲ ಮಾಡಿ ಈ ಒಂದು ಫೌಂಡೇಶನ್ ಶೀಟನ್ನು ಹಾಕಿಕೊಟ್ರೆ ಜೇನುನೊಣಗಳು ಮೇಲಿನ ಟಾಪ್ ಬಾರ್ ಅಂತ ನಾವೇನು ಹೇಳ್ತೇವೆ ಚೌಕಟ್ಟಿನ ಮೇಲಿನ ಅಡ್ಡಪಟ್ಟಿಗೆ ತಾಗಿಕೊಂಡು ಹೊಸ ಎರೆಗಳನ್ನು ಕಟ್ಟುವಂಥದ್ದನ್ನು ಮಾಡುವುದಿಲ್ಲ. ಅಂತಹ ಸಮಯದಲ್ಲಿ ಪೂರ್ತಿಗೊಂಡಂಥ ಹೊಸ ಎರೆಯಲ್ಲಿ ಜೇನುನೊಣಗಳು ಮತ್ತು ಮರಿಮೊಟ್ಟೆಗಳು ಅಂತೆ ಪರಾಗ ಮತ್ತು ಜೇನುತುಪ್ಪ ಇದೆಲ್ಲ ಸೇರಿಕೊಂಡಾಗ ಎರೆಯ ಭಾರ ಜಾಸ್ತಿಯಾಗಿ ನಂತರ ನೀವು ಪ್ರತಿ ವಾರ ಅದನ್ನು ಪರಿಶೀಲನೆ ಮಾಡುವಂಥ ಸಮಯದಲ್ಲಿ ಎರಿ ಕಟ್ಟಾಗಿ ಬೀಳುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ 1 ಸೆಂಟಿಮೀಟರ್ ಅಥವಾ ಅದಕ್ಕಿಂತ ಕಡಿಮೆ ಅಳತೆಯ ಅಡಿಪಾಯವನ್ನು ನೀವು ಹಾಕಿಕೊಟ್ಟರೆ ಉತ್ತಮ ಅಂತ ನನ್ನ ಭಾವನೆ. ಬಿಸಿ ಮಾಡಿದ ಮೇಣ ತಣ್ಣಗಾಗ್ತಾ ಬರ್ತದೆ, ಹಾಗಾಗಿ ನಾವು ಆದಷ್ಟು ಬೇಗನೆ ಈ ಕೆಲಸಗಳನ್ನು ಮಾಡ್ತಾ ಹೋಗಬೇಕಾಗ್ತದೆ. ಏರಿ ಅಂಟಿಸುವ ಕ್ರಮವನ್ನು ನಾವು ಬೇಗ ಬೇಗನೆ ಮಾಡಬೇಕು, ಯಾಕಂತೇಳಿದ್ರೆ ಸಮಯ ಕಳೆದಂತೆ ಆ ಮೇಣ ತಣ್ಣಗಾಗ್ತಾ ಬಂದಾಗ ಗಟ್ಟಿಯಾಗ್ತಾ ಬರ್ತದೆ. ಒಂದು ವೇಳೆ ಹಾಗೆ ಗಟ್ಟಿಯಾದರೆ ಮತ್ತೆ ಪುನಃ ಬಿಸಿ ಮಾಡಿ ಮತ್ತೆ ನಮ್ಮ ಅಂಟಿಸುವ ಕೆಲಸವನ್ನು ಮಾಡಬೇಕಾಗ್ತದೆ. ನಮ್ಮಲ್ಲಿರುವಂಥ ಜೇನು ಕುಟುಂಬಗಳನ್ನು ನಾವು ಮುಂದಿನ ದಿನಗಳಲ್ಲಿ ಪಾಲು ಮಾಡಿ ಕುಟುಂಬಗಳ ಸಂಖ್ಯೆಯನ್ನು ವೃದ್ಧಿಸಲು ನಾವು ಎಲ್ಲ ಖಾಲಿ ಪೆಟ್ಟಿಗೆಗಳ ಚೌಕಟ್ಟುಗಳಿಗೆ ಅಡಿಪಾಯವನ್ನು ಹಾಕಿ ಆಲ್ರೆಡಿ ಇಟ್ಟಿದ್ದೇವೆ. ಹೊಸ ಜೇನು ಕೃಷಿಕರಿಗೆ ಒಂದು ಅನುಕೂಲವಾಗಲಿ ಅನ್ನುವ ದೃಷ್ಟಿಯಲ್ಲಿ ಈ ವಿಡಿಯೋವನ್ನು ಮಾಡಲಿಕ್ಕೋಸ್ಕರ 1 ಪೆಟ್ಟಿಗೆಯ ಸಂಸಾರ ಕೋಣೆಯ ಚೌಕಟ್ಟಿಗೆ ನಾನು ಇವತ್ತು ಅಡಿಪಾಯವನ್ನು ಹಾಕಿಕೊಟ್ಟು ತೋರಿಸುವಂಥದ್ದು. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಧದ ಸಂಸಾರ ಕೋಣೆಯ ಚೌಕಟ್ಟಿಗೆ ಅಡಿಪಾಯವನ್ನು ಹಾಕಿಕೊಡುವಂಥ ವಿಧಾನವನ್ನು ನಾನು ನಿಮ್ಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಅಂತೆಯೇ ಸಲಹೆ ಸೂಚನೆಗಳು ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.